ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಪುತ್ರ ಬಿವೈ ವಿಜಯೇಂದ್ರ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ನೇಮಿಸಿದ ನಂತರ ಪಕ್ಷದ ಹೈಕಮಾಂಡ್ ನವೆಂಬರ್ ಹದಿನೇಳರಂದು ವಿಧಾನಸಭೆಯ ಉಭಯ ಸದನಗಳ ಪ್ರತಿಪಕ್ಷ ನಾಯಕರನ್ನ ಹೆಸರನ್ನು ಘೋಷಿಸಲು ನಿರ್ಧರಿಸಿದೆ ಮುಂದಿನ ಶುಕ್ರವಾರ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ ಅದಕ್ಕೆ ಕೇಂದ್ರದಿಂದ ವೀಕ್ಷಕರು ಬರಲಿದ್ದಾರೆ ಪ್ರತಿಪಕ್ಷ ನಾಯಕನ ಆಯ್ಕೆ ನಡೆಯಲಿದೆ ಎಂದು ನೂತನ ಅಧ್ಯಕ್ಷ ವಿಜಯೇಂದ್ರ ಶುಕ್ರವಾರವೇ ತಿಳಿಸಿದರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಲಿಂಗಾಯತ ನಾಯಕನಿಗೆ ಮಣೆ ಹಾಕಿದ ಕಾರಣ ಪಕ್ಷ ಒಕ್ಕಲಿಗ ಅಥವಾ ಇತರೆ ಹಿಂದುಳಿದ ವರ್ಗಗಳ ಒಬಿಸಿ ನಾಯಕರನ್ನು ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಆಯ್ಕೆ ಮಾಡಬಹುದು ಎನ್ನಲಾಗಿದೆ ವಿಧಾನಸಭೆ ಚುನಾವಣೆ ಘೋಷಣೆಯಾದ ಸುಮಾರು ಆರು ತಿಂಗಳ ನಂತರ ಬಿಜೆಪಿ ವಿಜಯನರಾವ್ ಅವರ ಹೆಸರನ್ನ ಪ್ರಕಟಿಸಿತ್ತು ಇದೀಗ ಉಭಯ ಸದನಗಳಲ್ಲಿ ಪ್ರತಿಪಕ್ಷ ನಾಯಕರ ನೇಮಕ ವೇದಿಕೆ ಸಜ್ಜಾಗಿದ್ದು ನವೆಂಬರ್ ಹದಿನೇಳರಂದು ಪಕ್ಷದ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದ್ದು ಹೈಕಮಾಂಡ್ ಕಳಿಸಿದ ವೀಕ್ಷಕರು ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಿಸಲಿದ್ದಾರೆ ಎಂದು ವಿಜಯೇಂದ್ರ ಹೇಳಿದ್ದಾರೆ ಮುಂದಿನ ಶುಕ್ರವಾರ ಸಂಜೆ ಸಭೆ ನಿಗದಿಯಾಗಿದ್ದು ಅದೇ ದಿನ ವಿರೋಧ ಪಕ್ಷದ ನಾಯಕರ ಹೆಸರನ್ನ ಹೈಕಮಾಂಡ್ ನೇಮಿಸಲಿದೆ ಹಾಗಾದ್ರೆ ಒಕ್ಕಲಿಗ ಸಮುದಾಯಕ್ಕೆ ನೀಡಲು ಹೈಕಮಾಂಡ್ ಏನ ನಿರ್ಧರಿಸಿದ್ರೆ ಮಾಜಿ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ಅಥವಾ ಆರ್ ಅಶೋಕ್ ಅಥವಾ ಆರಗ ಜ್ಞಾನೇಂದ್ರ ಮುಂಚೂಣಿ ರೇಸ್ನಲ್ಲಿದ್ದಾರೆ ಸಿ ನಾಯಕರಿಗೆ ಅಂದರೆ ಕಾರ್ಕಳ ಶಾಸಕ ವಿ ಸುನೀಲ್ ಕುಮಾರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಎಸ್ ಆರು ತಿಂಗಳಿಂದ ಸರ್ಕಾರದವರು ಅಂದರೆ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಿದ್ದು ಒಂದೇ ಮಾತು ಪಿಗೆ ಗುರುವೂ ಇಲ್ಲ ಪಿಗೆ ಗುರಿಯೂ ಇಲ್ಲ ಈ ಕಡೆ ವಿರೋಧ ಪಕ್ಷದ ನಾಯಕನೂ ಇಲ್ಲ ಈ ಕಡೆ ರಾಜ್ಯಾಧ್ಯಕ್ಷನೂ ಇಲ್ಲ ಅಂತ ಇದೀಗ ಲೇಟ್ ಆದ್ರೂ ಲೇಟೆಸ್ಟ್ ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಹೀಗಾಗಿ ವಿಜಯೇಂದ್ರ ಅವರನ್ನು ಆಯ್ಕೆ ಮಾಡಿದರೆ ಸೂಕ್ತ ಆಯ್ಕೆ ಅವ್ರ ಮೇಲೆ ಸಾಕಷ್ಟು ಜವಾಬ್ದಾರಿಗಳಿವೆ ಯಡಿಯೂರಪ್ಪ ಅವರ ಹೆಸರನ್ನು ಅವರ ಹೆಸರಿಗೆ ಯಾವುದೇ ಚ್ಯುತಿ ಬರದ ರೀತಿಯಲ್ಲಿ ಪಕ್ಷದಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡೆಯಬೇಕಾದ ಅನಿವಾರ್ಯತೆ ವಿಜಯೇಂದ್ರಗೆ ಈ ರಿ ವಿಜೇಂದ್ರಿಗೆ ಇದು ರಾಜಕೀಯ ಅನ್ನೋದು ಇದು ಅಲ್ಲ ಸ್ಮಾರ್ಟಾಗಿ ಪಾನ್ ಮೂನ್ ಮಾಡಿದೆ ಅನ್ನೋಕ್ಕಾಗಲ್ಲ ಇದೊಂಥರ ಫುಟ್ಬಾಲ್ ಒದ್ಗಂಡು 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 ಎಲ್ಲರಿಗೂ ಸಮಾಧಾನ ಮಾಡ್ಕೊಂಡು ಮಾಡ್ಕೊಂಡು ಮಾಡ್ಕೊಂಡೋಗಿ ಗೋಲ್ ಮುಟ್ಟಬೇಕು ಹಾಗಾದಲ್ಲಿ ಮಾತ್ರ ವಿಜೇಂದ್ರ ಅವರು ಚಾಣಾಕ್ಷ ಆಗೋಕ್ಕೆ ಸಾಧ್ಯ ಹೀಗಾಗಿ ವಿಪಕ್ಷ ನಾಯಕರನ್ನ ಕೂಡ ಇದೇ ಮುಂದೆ ಬರುವಂಥ ಶುಕ್ರವಾರ ಆಯ್ಕೆ ಮಾಡೋ ಸಾಧ್ಯತೆ ಇದೆ ಯತ್ನಾಳರ ಹೆಸರು ಕೇಳಬರ್ತಿತ್ತು ಯಾಕೋ ಸೈಲೆಂಟ್ ಸೀಟ್ ಅವರು ಅದಾಗಲೇ ಅಂತ ಅವ್ರೆ ಬಯ ಪರೋಕ್ಷವಾಗಿ ಶೋಭಾ ಕರಂದ್ಲಾಜೆ ಅವರ ಹೆಸರು ಕೇಳಬರ್ತಾ ಇತ್ತು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿಜೇಂದ್ರ ಅವರಾದರು ಇದೀಗ ವಿಪಕ್ಷ ನಾಯಕ ಯಾರು ಅನ್ನೋ ಚರ್ಚೆಗಳು ಶುರುವಾಗಿದೆ ಅಶ್ವಥ್ ನಾರಾಯಣವರ ಅಶೋಕ್ ಅವರ ಸಿ ಪಿ ಯೋಗೇಶ್ವರ ಇದ್ದರು ನಾನು ಮಾಡ್ತೀನಿ ಅಂತಾರೆ ಸೋಮಣ್ಣ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಸುನಿಲ್ ಕುಮಾರ್ ಬೊಮ್ಮಾಯಿಯವರು ಮಾಡಿದ ತಪ್ಪೇನು ಎಲ್ಲ ಸಮಸ್ಯೆಗಳ ನಡುವೆ ಯಾರನ್ನು ನೇಮಿಸ್ತಾರೆ ವೀಕ್ಷಕರು ಹೈಕಮಾಂಡು ಅಥವಾ ರಾಜ್ಯ ನಾಯಕರು ಅಂತ ಕಾದು ನೋಡಬೇಕು